ನೋಡಪ್ಪ ನಾನೇ ಮುಖ್ಯಮಂತ್ರಿ ಇದ್ರೆ ಈ ರಾಜ್ಯದಲ್ಲಿ ಎಫೆಕ್ಟಿವ್ ಆಗಿ ತಡೆಗಟ್ಟತಕ್ಕಂತ ಕ್ರಮಗಳು ತಕತಾ ಇತ್ತು ನಮ್ಮ ಸರ್ಕಾರನೇ ಇದ್ರೆ ನಾನೇ ಮುಖ್ಯಮಂತ್ರಿ ಇದ್ರೆ ಜನರ ಜೇಬಿಗೆ ದುಡ್ಡು ಕೊಡ್ತಿದ್ದೆ नोड़प नावेन अंतर्रे के जी को नालक के जी अक्की अथवा ऐद के जी अक्की एरड के जी ಗೋದಿ ಅಥವಾ ಜೋಳ ರಾಗಿ ಅಂತ ಕೊಡ್ತಿದ್ದೆ ಒಂದು ವೇಳೆ ಯಾರು ಬೇಡ ಅಂತಾರೆ ರಾಗಿ ಬೇಡ ಜೋಳ ಬೇಡ ಅಂತಾರೆ ಅವರು ಪೂರ ಅಕ್ಕಿನೇ ಕೊಡಿ ಅಂತ ಮಾಡಿದ್ದೆ ಈಗಲೂ ಹಾಗೆ ಮಾಡ್ಲಿ ಯಾರು ರಾಗಿ ಬೇಕು ಅಂತಾರೆ ಅವರು ಕೊಡ್ಲಿ ಇಲ್ಲ ಅಕ್ಕಿ ಕೊಡ್ಲಿ ಎಲ್ಲರಿಗೂ ಅಕ್ಕಿ ಬೇಕು ಅಂದ್ರೆ ಅಕ್ಕಿ ಕೊಡ್ಲಿ ಕೊಟ್ಟೆ ಕೊಡಬೇಕು 10 ಕೆಜಿ ಮಾಡಿ 7 ಅಕ್ಕಿ 10 ಕೆಜಿ ಮಾಡ್ಲಿ 7 ಕೆಜಿ ಅಕ್ಕಿ ಕೊಡ್ಲಿ ಮೂರು ಕೆಜಿ ರಾಗಿ ಕೊಡ್ಲಿ ಸಪೋಸ್ ಯಾರು ಬೇಡ ನಮಗೆ ರಾಗಿ ಬೇಡ ಅಂದ್ರೆ 10 ಕೆಜಿ ನೋ ಅಕ್ಕಿ ಕೊಡ್ಲಿ ಸರ್ 2 ಕೆಜಿ ಕೊಡ್ತಾರೆ ಈಗ ಹಾ 2 ಕೆಜಿ ಕೊಡ್ತಾರೆ 2 ಕೆಜಿ ಕೊಡ್ತಾರೆ ಈಗ 2 ಕೆಜಿ ಅದು ರಾಗಿ ಪಪ್ಪ ಹೆಣ್ಣು ಮಗಳು ಯಾರೋ ಕೇಳ ನೋಡಿದೆ ನಾನು ಟಿವಿ ನಲ್ಲಿ ಮಣ್ಣು ರಾಗಿ ದೊಡ್ಡಬಳ್ಳಾಪುರದ ಯಾರೋ ಅಪ್ಪ ಹೆಣ್ಣು ಮಗಳು ಹೇಳ್ತಾ ಇದ್ಲು ಮಣ್ಣು ರಾಗಿ ಕೊಡ್ತಾರಂತೆ ತಿನ್ನಕ ಆಗೋದಿಲ್ಲ मनुष्य तर को नम जोड़ बेड़ अखी बे अखी को बलात्कार रगी जोड़ जन बैसद्र रगी को नमें जोड़ को यार बेतार को यार बेड़ अंतर को बेड़ बीजेपी शासक मुख्यमंत्री आगदी कल ಹೊಗಳಬಿಟ್ಟು ವಿಡಿಯೋ ಬಂದಿದೆ ಶಿವನಗೌಡ ನಾಯಕ್ ಬಿಜೆಪಿ ಎಂಎಲ್ಎ ಬೈರಂಗ ಸಭೆಯಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ದೇವರಾಜ್ ಅವರು ಬಿಟ್ರೆ ಸಿದ್ದರಾಮಯ್ಯನವರೇ ಆಡಳಿತ ಚೆನ್ನಾಗಿ ನಡೆಸಿದ್ರಲ್ಲಿ ಬಿಜೆಪಿ ಎಂಎಲ್ಎ ಶಿವನಗೌಡ ನಾಯಕ್ ಇವತ್ತು ವಿಡಿಯೋ ಬಂದಿದೆ ಹೇಳಿಕೆ ಕೊಟ್ಟರಂತ ಸತ್ಯದ ಅರಿವು ಈಗ ಆಗಿದೆ ಅಲ್ಲ ಅವರಿಗೆ ದೇವದುರ್ಗ ನಮ್ಮ ಎಂಎಲ್ಎ ದೇವದುರ್ಗ ಹೇಳಿರೋದು ಯಾವಾಗಲೂ ಕತ್ಲೆನಲ್ಲಿ ಕತ್ಲೆ ಆದಾಗ ಮಾತ್ರ ಬೆಳಕಿಗೆ ಬೆಲೆ ಜಾಸ್ತಿ ಇರೋದು ಅಲ್ವಾ ಕಾಂಗ್ರೆಸ್ ಸರ್ಕಾರ ಈಗ ಜನ ಗ್ಯಾಪ್ಕ ಮಾಡ್ಕತಾ ಇದ್ದಾರೆ ಜನಲ್ಲ ಬಿಜೆಪಿ ಎಂಎಲ್ಎನೇ ಹೇಳಿರೋ ಬಿಜೆಪಿ ಎಂಎಲ್ಎ ಅವರು ಎಕ್ಸ್ ಮಿನಿಸ್ಟರ್ ಅವರು ಎಕ್ಸ್ ಮಿನಿಸ್ಟರ್ ಆಗಿದ್ದವರು ಶಿವನಗೌಡ ನಾಯಕ ಪಾಪ ಸತ್ಯ ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು कांग्रेस तक अर्देन जनते जन तीर्पन तपुअल ಬದಲಾವಣೆ ಮಾಡಬೇಕು ಅಂತಕಂತದ್ದು ಮನಸು ಬಂದಿದೆ ಈಗಿನ ಸರ್ಕಾರವನ್ನ ಬದಲಾವಣೆ ಮಾಡಬೇಕು ಅನ್ನೋದು ಜನರ ಮನಸು ಬಂದಿದೆ ಅಲ್ಲ ಉಪಚುನಾವಣೆ ರಿಫ್ಲೆಕ್ಟ್ ಆದ್ರೆ ನೀವು ಹೇಳಿದ ಸತ್ಯ ಆಗುತ್ತೆ ಇಲ್ಲದಿದ್ರೆ ಉಪಚುನಾವಣೆ ಬರುತ್ತೆ ನಾನು ಉಗ್ರಪ್ಪ ಎಷ್ಟರಲ್ಲಿ ಗೆದ್ದಿದ ಹಾ ಬೈ ಎಲೆಕ್ಷನ್ ಅಲ್ಲಿ ಎಷ್ಟರಲ್ಲಿ ಗೆದ್ದಿದ ಅಂತ ಗೊತ್ತಾ ಎಷ್ಟು ಉಗ್ರಪ್ಪ 2,53,000 ಜನರಲ್ ಎಲೆಕ್ಷನ್ ಅಲ್ಲಿ ಏನಾಯ್ತು 6 ತಿಂಗಳಲ್ಲಿ ನಡೆಯಿತು ಚುನಾವಣೆ ಈಗ ದುಡ್ಕೊಂಡ್ಬಿಟ್ಟು ವೋಟ್ ತಕಬಿಟ್ರೆ ಅದು ಮಾನದಂಡನ ಹಾ ಅಲ್ಲ ಎಲ್ಲ ನೀವು ಸರ್ ನಿಮ್ಮ ಸರ್ಕಾರ ಇದ್ದಾಗಲೂ ಹಂಗೇ ಆಗಿರಬಹುದಲ್ಲ ಸರ್ ನಂದೆ ಅದನ್ನೇ ನಾನು ಹೇಳಿದೆ ನಾನು ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ನಾವೆಲ್ಲರೂ ಗೆದ್ದಿದ್ದೀವಿ ಅಂತ ಹೇಳಿದೆ ನಾನು ಅಸೆಂಬ್ಲಿನಲ್ಲಿ ಹೇಳಿದಿನಿ ನಾನು ಇದನ್ನ ನಮ್ಮ ಸರ್ಕಾರ ಇದ್ದಾಗಲೂ ಯಡಿಯೂರಪ್ಪ ನಾವು ಎಲ್ಲಾ ಚುನಾವಣೆಗಳು ಉಪಚುನಾವಣೆಗಳು ಗೆದ್ದಿದ್ದೀವಿ ಎಕ್ಸೆಪ್ಟ್ ದೇವದುರ್ಗ ಒಂದು ಬಿಟ್ರೆ ಪೊಲಿಟಿಕ್ಸ್ ಬೇಡ ಅಂತ ಹಂಗಿದ್ದಿದ್ರೆ ನೀವು ಹಂಗಿದ್ರೆ ಬರಿ ಎಲ್ಲ ಅಸೆಂಬ್ಲಿ ಡಿಸಾಲ್ವ್ ಮಾಡ್ಬಿಟ್ಟು ಬರಿ ಹೋಗೋಣ ಚುನಾವಣೆಗೆ ಅಂತ ಹೇಳಿದ್ರು ಅದು ಮನೆನೇ ಹೇಳಿದ್ರಲ್ಲ ಸರ್ ಇದೆಲ್ಲ ಎಂತ ಪೊಲಿಟಿಕ್ಸ್ ಬೇಡ ಯಾರಲ್ಲಿ ವಿಶ್ವನಾಥನ್ ಆರೋಪ ಮಾಡಿದ್ರು ನಾವು ವಿಶ್ವನಾಥನ್ ಬಗ್ಗೆ ಮಾತಾಡಲ್ಲ ವಿಶ್ವನಾಥನ್ ಬಗ್ಗೆ ಮಾತಾಡಲ್ಲ